ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ಮೇಲೆ ಮೃತ್ಯುಂಜಯ್. ಅಂಡ್ ಇವತ್ತಿನ ಒಂದು ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ನಾವು ಫ್ಯೂಲ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಒಂದು 2-3 ಪ್ಯಾರಾಮೀಟರ್ಸ್ನ ನಾವು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ ಫ್ಯೂಲ್ ಎಕನಾಮಿನ ಇನ್ಕ್ರೀಸ್ ಮಾಡೋಕೆ. ಅಂಡ್ ಪ್ರತಿಯೊಬ್ಬರದು ಡ್ರೈವಿಂಗ್ ಸ್ಟೈಲ್ ಡಿಫ್ರೆಂಟ್ ಇರುತ್ತೆ. ನಾವು ಯಾವ ಬೇಸಿಸ್ ಮೇಲೆ ಡ್ರೈವ್ ಮಾಡ್ತೀವಲ್ವೋ ಅದ್ರ ಮೇಲೆ ನಮ್ಮ ಫ್ಯೂಲ್ ಎಫಿಷಿಯನ್ಸಿ ಡಿಪೆಂಡ್ ಆಗುತ್ತೆ. ಸೊ ನೀವು ಹೈಯರ್ RPM ಅಲ್ಲಿ ಡ್ರೈವ್ ಮಾಡಿದ್ರೆ ನಿಮ್ಮದು ಫ್ಯೂಲ್ ಎಫಿಷಿಯನ್ಸಿ ತುಂಬಾ ರೆಡ್ಯೂಸ್ ಆಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೆ, ಆ್ಯಂಡ್ ಐಡಲ್ RPM ಬಂದು ಗಿಯರ್ ಶಿಫ್ಟ್ ಮಾಡೋಕ್ಕೆ 1800 to 2000 RPM ಅಥವಾ ನೀವು ಇನ್ ಬಿಟ್ವೀನ್ 1800ಗೆ ಶಿಫ್ಟ್ ಮಾಡಿ, 1800 to 2000 RPM ಅಲ್ಲಿ ಶಿಫ್ಟ್ ಮಾಡಿದಾಗ ನಿಮಗೆ ಭಾಳ ಒಳ್ಳೆ ಮೈಲೇಜ್ ಬರುತ್ತೆ. ಆ್ಯಂಡ್ ಪ್ರಾಕ್ಟಿಕಲ್ ಕೂಡ ತೋರಿಸ್ತೀನಿ ನಾನು ಇವತ್ತು ಯಾವ ರೀತಿ ನಾವು ಮೈಲೇಜ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದು ಅಂತ. ಡ್ರೈವಿಂಗ್ ಹ್ಯಾಬಿಟ್ ಬಂದು ಫಸ್ಟು, ಇನ್ನು ಸೆಕೆಂಡ್ ಬಂದು ಕಾರ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ಒಂದು ಚೆನ್ನಾಗಿ ಮೈಲೇಜ್ ಬರುತ್ತೆ. ಕಾರಿನ ಮೈಲೇಜ್ ನಮಗೆ ಚೆನ್ನಾಗಿ ಬರಬೇಕಂದ್ರೆ ಫಸ್ಟು ನಾವು 4 ಗಾಲಿಯ ಏನ್ ಏರ್ ಪ್ರೆಷರ್ ಇರುತ್ತಲ್ವ, ಏರ್ ಪ್ರೆಷರ್ನ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು. ಎವ್ರಿ 15 ಡೇಸಿಗೊಮ್ಮೆ ಅಥವಾ ಎವ್ರಿ 20 ಡೇಸು ಅಥವಾ ನೀವು ಫ್ಯೂಯಲ್ ರೀಫ್ಯೂಲಿಂಗ್ ಹೋದಾಗ ಕಂಪಲ್ಸರಿ ಏರ್ ಪ್ರೆಷರ್ನ ಚೆಕ್ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ, ಅನಲಾಗ್ ಮೀಟರ್ಸಲ್ಲಿ ನಮಗೆ PSI ಅಂದರೆ ನಾವು ಪ್ರೆಷರ್ ಏನಿರುತ್ತಲ್ವಾ, ಏರ್ ಎಷ್ಟು ಹಾಕ್ಸಿದ್ದೀವಿ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ ಮ್ಯಾನುವಲ್ ಮೀಟರ್ಸಲ್ಲಿ. ಸೊ ಬೆಟರು ಒಂದೇ ಕಡೆ ಕಾನ್ಸ್ಟೆಂಟಾಗಿ ನೀವು ಏರ್ನ ಫಿಲ್ ಮಾಡಿ. ನಿಮಗೆ ಪೆಟ್ರೋಲ್ ಬಂಕಲ್ಲಿ ತುಂಬ ಎಕ್ಯುರೇಟಾಗಿ ಅದೊಂದು PSI ಸೆಟ್ ಮಾಡೋದು ಸಿಗುತ್ತೆ ಆ್ಯಂಡ್ ಕಂಪ್ಯೂಟರೈಸ್ಡ್ ಆಗುತ್ತೆ. ಸೊ ನಾನು ಯೂಶ್ವಲಿ ಪ್ರಿಫರ್ ಮಾಡೋದು ಪೆಟ್ರೋಲ್ ಬಂಕ್ಸಲ್ಲಿ ಹಾಕಿಸ್ತೀವಿ. ಆ್ಯಂಡ್ ಇನ್ನೊಂದು ನನ್ನ ಸಜೆಷನ್ ಏನಂದರೆ, ಪೆಟ್ರೋಲ್ ಬಂಕಲ್ಲಿ ನಿಮಗೆ ನೈಟ್ರೋಜನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದ್ರೂ ಹೋದಾಗ ನಿಮ್ಮದು 4 ಗಾಲಿಯಲ್ಲಿ ನೀವು ನೈಟ್ರೋಜನ್ನ ಫಿಲ್ ಮಾಡಿಸಿ. ಐಡಿಯಲ್ ಪ್ರೆಷರ್ ಬಂದು 35 ಅಥವಾ 36. ನಾವು ಯೂಶ್ವಲಿ ಇದಕ್ಕೆ 35 ಹಾಕ್ಸಿರ್ತೀವಿ 4 ಗಾಲಿಗೆ. ಇಲ್ಲೊಂದು ಕಡೆ ಏನಂತಾರೆ, ರಿಯರ್ ವೀಲ್ಸ್ 38-40 ಹಾಕಿಸ್ತಾರೆ, ಬಟ್ ಯೂಶ್ವಲಿ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ನಾವು ನಮ್ಮ ಗಾಡಿಗೆ ಹಾಕ್ಸೋದು 35. ಸೊ ಫಸ್ಟ್ ಮೇನ್ ಥಿಂಗು ನೀವು ಗಾಡಿ ಬಗ್ಗೆ ಮೈಲೇಜ್ ಕರೆಕ್ಟಾಗಿ ಬರಬೇಕಂತ, 4 ಗಾಲಿದ ಏನು ಪ್ರೆಷರ್ ಇರುತ್ತಲ್ವ ಅದನ್ನ ಕಂಪಲ್ಸರಿಯಾಗಿ 35 PSI ಮೇಂಟೈನ್ ಮಾಡಿ. ಆ್ಯಂಡ್ ಈ ರೀತಿ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಗಾಡಿಯಲ್ಲಿ ಯಾವುದೇ ರೀತಿಯಾದ ಇಂಬ್ಯಾಲೆನ್ಸ್ ಆಗಲ್ಲ, ಗಾಡಿ ಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ, ಯಾಕಂದರೆ 4 ಕರೆಕ್ಟಾಗಿ ಒಂದೇ ಸಮಾನೆ ಓಡ್ತಾ ಇರುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟು ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿ ಡ್ರೈವಿಂಗ್ ಸ್ಟೈಲ್ ಹಾಕೊಂಡಾಗ ನಮ್ಮ ಮೈಲೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೋಡೋಣ. ನಾನು ನಿಮಗೆ ಇದರಲ್ಲಿ 2 ಸಿನಾರಿಯೋ ಹೇಳ್ತೀನಿ. ಒಂದು ಬಂದು ಮ್ಯಾನುವಲ್ ಇನ್ಸ್ಟಂಟ್ ಫ್ಯೂಲ್ ಎಕನಾಮಿ ಅಂತ ಕೇಳ್ತಾರೆ. ನೀವು ತುಂಬ ಜನ ಈಗ ಮಾಡರ್ನ್ ಗಾಡಿಯಲ್ಲಿ ಬರ್ತಾ ಇರುತ್ತೆ ಇನ್ಸ್ಟಂಟ್ ಫ್ಯೂಲ್ ಎಕನಾಮಿ ಅಂತ, 0-30 ಫಿಗರ್ ಇರುತ್ತೆ. ಒಂದು ಇನ್ಸ್ಟಂಟ್ ಫ್ಯೂಲ್ ಎಕನಾಮಿ MID ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ. ಅದೇ ರೀತಿ ಯಾವ ರೀತಿ ನಾವು ಎಕ್ಸಲರೇಟ್ ಮಾಡಬೇಕು, ಯಾವ ರೀತಿ ಲೈಟ್ ಫುಟ್ ಎಕ್ಸಲರೇಟ್ ಮಾಡಬೇಕು, ನಾನು ತುಂಬ ವಿಡಿಯೋದಲ್ಲಿ ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾ ಕ್ಲಚ್ ಬ್ರೇಕ್ ಎಕ್ಸಲರೇಷನ್ ಟೈಮಲ್ಲಿ. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಿ ಅಲ್ವಾ, ಇದು ಬಂದು ಮಲ್ಟಿಪಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇ MID ಏನಂತ ಹೇಳ್ತಿದ್ಲೋ, ಇದು MID. ಸೊ ಇಲ್ಲಿ ನಿಮಗೆ 0-30 ಅಂತ ಒಂದು ಲೈನ್ ಬಾರ್ ಕಾಣಿಸ್ತಾ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಾವು ಎಕ್ಸಲೇಟರ್ ಕೊಡ್ತಾ ಹೋದಾಗ ನಮ್ಮದು ಹಾರ್ಷಾಗಿ ನಾವು ಸಡನ್ನಾಗಿ ಎಕ್ಸಲೇಟರ್ ಕೊಟ್ಟರೆ ಇದು 0-10 ಇರುತ್ತೆ. ಸೊ ಅದರ ಅರ್ಥ ನಮ್ಮದು ಮೈಲೇಜ್ ಡ್ರಾಪ್ ಆಗ್ತಿದೆ ಅಂತ ಅರ್ಥ. ನಾವು ಎಷ್ಟು ಸ್ಮೂತಾಗಿ ಎಕ್ಸಲರೇಷನ್ ಮಾಡ್ತೀವಲ್ವ ಲೈಟ್ ಫುಟಲ್ಲಿ, ಅಷ್ಟು ಇದು ಬಾರ್ಸ್ ನಿಯರ್ಲಿ 30 ಮಟ್ಟ ಹೋಗುತ್ತೆ. ಸೊ ನಮ್ಮದು ಮೇನ್ ಏಮ್ ಏನಂದರೆ, ನಾವು ಯಾವಾಗ ಡ್ರೈವ್ ಮಾಡಿದರೂ ಇದು ಬಾರು 30 ಮಟ್ಟ ಹೋಗಬೇಕು. ಸೊ ಅದು 30 ಮಟ್ಟ ಹೋದಾಗ ಏನಾಗುತ್ತೆ, ನಮ್ಮದು ಎಕ್ಸಲರೇಷನ್ ಲೀನಿಯರ್ ಆಗಿದೆ ಅಂತ ಅರ್ಥ. ಆ್ಯಂಡ್ ನಮಗೆ ಒಂದು ಒಳ್ಳೆ ಫ್ಯೂಲ್ ಎಕನಾಮಿ ಸಿಗುತ್ತೆ, ಪವರ್ ಕೂಡ ಒಂದು ಲೀನಿಯರ್ ಆಗಿ ಡೆಲಿವರ್ ಆಗುತ್ತೆ. ಇದನ್ನು ನಾವು ಯಾವ ರೀತಿ ಮಾಡಬೇಕಂತ ಮ್ಯಾನುವಲ್ಗೆ ನಿಮಗೆ ಫುಟ್ ಮೂವ್ಮೆಂಟ್ಸ್ನ ತೋರಿಸ್ತೀನಿ. ನಿಮಗೆ ಪ್ರೀವಿಯಸ್ ವಿಡಿಯೋಸಲ್ಲಿ ಕೂಡ ಹೇಳಿದೆ, ನೀವು ಗಿಯರ್ ಶಿಫ್ಟ್ ಮಾಡುವಾಗ ಐಡಿಯಲ್ RPM 1800 to 2000 ಆ್ಯಂಡ್ 2000 ಮೇಲೆ ಜಾಸ್ತಿ ಎಳೆಯೋಕ್ಕೆ ಹೋಗ್ಬಿಡಿ ಗಾಡಿನ. RPM ರೇಸ್ ಆದರೆ ಯಾವುದೇ ರೀತಿಯಾಗಿ ಯೂಸ್ ಇಲ್ಲ, ಜಸ್ಟ್ ಒಂದೊಂಥರ ರ್ಯಾಶ್ ಡ್ರೈವಿಂಗ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೀವು 1800 to 2000 ನೀವು ಗಿಯರ್ ಚೇಂಜ್ನ ಮಾಡಿ. ಎಲ್ಲ ಗಾಡಿನಲ್ಲಿ ಇನ್ಸ್ಟಂಟ್ ಫ್ಯೂಲ್ ಎಕನಾಮಿ ಇರೋಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಮ್ಯಾನುವಲ್ ಆಗಿ ಒಂದು ಫುಟ್ ಮೂವ್ಮೆಂಟ್ನ ತೋರಿಸ್ತೀನಿ, ಯಾವ ರೀತಿ ನೀವು ಲೀನಿಯರ್ ಎಕ್ಸಲೇಷನ್ ಮಾಡಬೇಕಂತ. ಸೊ ಬನ್ನಿ ಪ್ರಾಕ್ಟಿಕಲ್ ಆಗಿ ಒಂದು ಫುಟ್ ಮೂವ್ಮೆಂಟ್ ಮಾಡಿ ತೋರಿಸ್ತೇನೆ ನಿಮಗೆ. ಫ್ರೆಂಡ್ಸ್, ನಿಮಗೆ ಕಾಣಿಸಿದೆ ಅನ್ಕೊಂಡಿರ್ತೀನಿ, ಇದು ನಂದು ರೈಟ್ ಫುಟು ಆ್ಯಂಡ್ ಇದನ್ನೇ ಯೂಸ್ ಮಾಡ್ತೀವಿ ನಾವು ಎಕ್ಸಲರೇಟ್ ಮಾಡೋಕ್ಕೆ. ಆ್ಯಂಡ್ ಎಕ್ಸಲರೇಷನ್ ಯಾವ ರೀತಿ ಮಾಡ್ಬೇಕಂತ ಪರ್ಟಿಕ್ಯುಲರ್ ಆಗಿ ಹೈವೇಸಲ್ಲಿ ಹೇಳ್ತೀನಿ ನಾನು. ನೀವು 80 kilometers ಓಡಿಸ್ಬೇಕು ಅಂತಿದ್ರೆ ಅನ್ಕೊಳ್ಳಿ, ಫೋರ್ತ್ ಗಿಯರ್ ಹಾಕಿದ್ಮೇಲೆ ನೀವು ಕಂಟಿನ್ಯೂಸ್ ಆಗಿ ಸಡನ್ನಾಗಿ ಈ ರೀತಿ ಪ್ರೆಸ್ ಮಾಡೋಕ್ಕಾಗಲ್ಲ. ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮಗೆ ಅಲ್ಲಿ 0-10 ಏನು ಬರುತ್ತಲ್ಲ ಅಲ್ಲಿ ನಿಮಗೆ ಬಾರ್ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಲೀನಿಯರ್ ಆಗಿ ಕೊಡಿ. ಫೋರ್ತ್ ಗಿಯರ್ ಹಾಕ್ತೀರಾ, ಫೋರ್ತ್ ಗಿಯರಲ್ಲಿ ನೀವು ಮಿನಿಮಮ್ 40-50 ಫೋರ್ತ್ ಗಿಯರ್ ಹಾಕ್ತೀರಾ. ಅದಾದ್ಮೇಲೆ ಏನು ಮಾಡಿ, ಈ ರೀತಿ ಸ್ಲೋ ಆಗಿ ಎಕ್ಸಲೇಟರ್ ಕೊಡಿ ಅಂಟಿಲ್ ನಿಮ್ಮದು ಡಿಸೈರ್ಡ್ ಸ್ಪೀಡು, ಅಂದರೆ 80 ನೀವು ಮೂವ್ ಆಗ್ಬೇಕು ಅಂದ್ಕೊಂಡಿರ್ತೀರಿ. ಸೊ 80 ಮಟ್ಟನೂ ನೀವು ಇದೇ ರೀತಿ ಹೋಲ್ಡ್ ಮಾಡಿ. ಸೊ ನಿಮ್ಮ ಸ್ಪೀಡು 80 ಬಂದಮೇಲೆ ಇದನ್ನು ಎಕ್ಸಲೇಟರ್ನ ರಿಲೀಸ್ ಮಾಡಿ, ಆವಾಗ ನಿಧಾನವಾಗಿ ಪ್ರೆಸ್ ಮಾಡಿ ಈ ರೀತಿ. ನಿಮಗೆ ಡ್ರೈವಿಂಗಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿದೆ ಅಂದಾಗ ನೀವು ಲೈಟ್ ಫುಟ್ ಎಕ್ಸಲರೇಷನ್ ಮತ್ತು ಹಾರ್ಷ್ ಫುಟ್ ಎಕ್ಸಲರೇಷನ್ಗೆ ನಿಮಗೆ ಎಂಜಿನ್ ಸೌಂಡ್ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಲೈಟ್ ಫುಟಲ್ಲಿ ಡ್ರೈವ್ ಮಾಡ್ತಿದ್ದೀನ ಅಥವಾ ಹಾರ್ಷ್ ಫುಟಲ್ಲಿ ಡ್ರೈವ್ ಮಾಡ್ತಿರ್ತೀನ ಅಂತ. ಸ್ಲೋ ಆಗಿ ಲೀನಿಯರ್ ಆಗಿ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಇಂಜಿನಲ್ಲಿ ಒಂದು ತುಂಬಾ ಸ್ಮೂತ್ ಅನಿಸುತ್ತೆ, ನಿಮಗೆ ಡ್ರೈವಿಂಗಲ್ಲಿ ಯಾವುದೇ ರೀತಿಯಾದ ಇಂಜಿನ್ ನಾಯ್ಸ್ ಫೀಲ್ ಅನಿಸಲ್ಲ. ಸೊ ಅದಕ್ಕೋಸ್ಕರ ನೀವು ಲೈಟ್ ಫುಟ್ ಡ್ರೈವಿಂಗ್ ಮಾಡಿ. ಸೊ ಇದನ್ನು ನೀವು ಒಂದು ಒಳ್ಳೆ ಹ್ಯಾಬಿಟ್ ಆಗಿ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿ ಇನ್ಸ್ಟಂಟ್ ಫ್ಯೂಲ್ ಎಕನಾಮಿ
ಮೀಟ್ರನ್ನ ನೋಡೋ ಅವಶ್ಯಕತೆಯೂ ಇರೋದಿಲ್ಲ. ನಿಮ್ಮದು ಮೈಲೇಜಲ್ಲಿ ತುಂಬಾ ಒಂದು ಡ್ರಾಸ್ಟಿಕ್ ಆದ ಇಂಪ್ರೂವ್ಮೆಂಟ್ ಇರುತ್ತೆ, ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ತುಂಬ ಲೀನಿಯರ್ ಆಗಿ ಪವರ್ ಡೆಲಿವರಿ ಆಗುತ್ತೆ, ಆ್ಯಂಡು ಓವರಾಲ್ ಒಂದು ರೈಡು ಸ್ಮೂತ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ಎಕ್ಸಲೇಷನ್ ಮೇಲೆ ಅದು ಬಾರ್ ಮೂಮೆಂಟ್ ಆಗ್ತಾ ಇದೆ, ಇಲ್ಲಿ ಆಗ್ತಾ ಇದೆ ನೋಡಿ ನೋಡಿ. ನಾನು ಹಾರ್ಸ್ ಎಕ್ಸಲೇಷನ್ ಕೊಟ್ಟರೆ ಅದು ಯಾವ ರೀತಿ ಜೀರೋಕ್ಕೆ ಬಂದು ನಿಲ್ತಾ ಇದೆ ಅಂತ ನೋಡಿದ್ರೆ ಫ್ರೆಂಡ್ಸ್, ಹಾರ್ಸ್ ಎಕ್ಸಲೇಟರ್ ಕೊಡೋದ್ರಿಂದ ಯಾವ ರೀತಿ ಇದು ಬರ್ತಾ ಇದೆ ಅಂತ ನೋಡಿ. 2000 ಮೇಲೆ ಆರ್ ಪಿ ಎಂ ಹೋದ್ರೆ ಅದು ಜೀರೋ ಕೆಳಗೆ ಹೋಗ್ತಾ ಇದೆ. ಸೊ ಈ ರೀತಿ ನಾವು ಡ್ರೈವ್ ಮಾಡಬಾರ್ದು. ಈ ರೀತಿ ಡ್ರೈವ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫ್ಯೂಲ್ ಎಫಿಷಿಯನ್ಸಿ ತುಂಬಾ ಕಡಿಮೆ ಆಗುತ್ತೆ. ಈಗ ನಾನು ಥರ್ಡ್ ಗೇರಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಈಗ ಐಡಿಯಲ್ ಆಗಿ 40 ಕಿಲೋಮೀಟರ್ ರೀಚ್ ಆಯಿತು. ಆಗ ನಾನು ಎಕ್ಸಲೇಟರ್ ಮೇಲೆ ಕಾಲು ತೆಗೆದೆ. ಈಗ ನೋಡಿ ಲೈಟ್ ಫುಟ್ ಎಕ್ಸಲೇಷನ್ ಮಾಡ್ತಾ ಇರ್ತೀನಿ. ಸೊ ನಾವೇನು ಮಾಡಬೇಕಂದ್ರೆ ಲೈಟ್ ಫುಟ್ ಎಕ್ಸಲೇಷನ್ ಮಾಡೋದ್ರಿಂದ ನೋಡಿ ಅದು ಬಾರು 30 ಮಟ ಬರ್ತಾ ಇದೆ. ಸೊ ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟು ಈಗ ಫೋರ್ತ್ ಗೇರ್ ಹಾಕಿದೆ, ಒಂದು 50 ಹೋಗ್ತಾ ಇದ್ದೀನಿ. ಈಗ ಸ್ವಲ್ಪ ಅಪ್ ಇದೆ. ಇನ್ಸ್ಟಂಟ್ ಫ್ಯೂಲ್ ಎಕನಾಮಿ ಮೀಟ್ರು ನಿಯರ್ಲಿ 30 ಇದೆ. ಅಂದರೆ ನಾನು ಈಗ ಲೈಟ್ ಫುಟ್ ಆಗಿ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಡ್ರೈವ್ ಮಾಡುವಾಗ ಏನಾಗುತ್ತೆ, ನಮಗೆ ಮೈಲೇಜ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ಪವರ್ ಕೂಡ ಲೀನಿಯರ್ ಆಗಿ ಹೋಗುತ್ತೆ. ಇದೇ ರೀತಿ ನೀವು ನೋಡಿದ್ದೀರಿ, ಕಾಣಿಸ್ತಿದೆ ಅಲ್ವಾ ನೋಡಿ. ಈಗ 30 ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಅದೇ ನಾನು ಏನಾದರೂ ಸಡನ್ ಆಗಿ ಕೊಟ್ಟರೆ ನೋಡಿ ಯಾವ ರೀತಿ ಡ್ರಾಪ್ ಆಗ್ತಾ ಇದೆ ಅಂತ. ಸೊ ಒಂದು ಕಾನ್ಸ್ಟೆಂಟ್ ಆಗಿ ಲೀನಿಯರ್ ಎಕ್ಸಲೇಷನ್ ಮಾಡಬೇಕು. ಇದೇ ಒಂದು ಮೇನ್ ಅಡ್ವಾಂಟೇಜು. ನಾವು ಲೀನಿಯರ್ ಎಕ್ಸಲೇಟ್ ಮಾಡೋದ್ರಿಂದ ನಮಗೆ ಒಂದು ತುಂಬ ಒಳ್ಳೆ ಎವರೇಜ್ ಮೈಲೇಜ್ ಬರುತ್ತೆ. ಈಗ ನೋಡಿ ಸ್ವಲ್ಪ ಎಕ್ಸಲೇಷನ್ ಹಾರ್ಶ್ ಆಯಿತು. ಆವಾಗ ನಾನೇನು ಮಾಡ್ತೀನಿ, ಎಕ್ಸಲೇಷನ್ ಮೇಲೆ ಇದ್ದಿದ್ದ ಕಾಲನ್ನ ತೆಗೆದೆ. ಸೊ ವಾಪಸ್ ಲೀನಿಯರ್ ಆಗಿ ಕೊಡ್ತಾ ಇದ್ದೀನಿ. ಸೊ ನೋಡ್ತೀರಿ ನೀವು, ಲೀನಿಯರ್ ಆಗಿ ಕೊಡ್ತಾ ಇದ್ದೀನಿ. ಈಗ 60 ಬೇಕಾ ನನಗೆ, 60 ಮಟ ಸ್ಪೀಡಾಗಿ ಹೋಗ್ತೀನಿ. 60 ಸ್ಪೀಡ್ ಮಟ ನಾನು ಎಕ್ಸಲೇಷನ್ನ ಪ್ರೆಸ್ ಮಾಡ್ತೀನಿ. 60 ಸ್ಪೀಡ್ ಆದಮೇಲೆ ನಾನು ಎಕ್ಸಲೇಷನ್ ಮೇಲಿರೋ ಕಾಲು ತೆಗೆದು ಸ್ಲೋ ಆಗಿ ಲೈಟ್ ಫುಟಲ್ಲಿ ನಿಮಗೆ ಎಕ್ಸಲೇಟರ್ ಮಾಡ್ತೀನಿ. ಸೊ ನೋಡ್ತಿದ್ರಲ್ವಾ ಮೀಟ್ರ್ ಯಾವ ರೀತಿ 30 ಇದೆ ಅಂತ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಪ್ರಾಕ್ಟಿಕಲ್ ಆಗಿ ತೋರಿಸಿದೆ ನಿಮಗೆ ನಾವು ಯಾವ ರೀತಿ ನಮ್ಮ ಕಾರಿನ ಎಫಿಷಿಯನ್ಸಿ ಮೈಲೇಜ್ನ ಜಾಸ್ತಿ ಮಾಡ್ಬೋದು ಅಂತ ನಿಮಗೆ ಎರಡು ಮೆಥಡ್ನ ಹೇಳ್ಕೊಟ್ಟೆ. ಈ ಎರಡು ಮೆಥಡ್ನಲ್ಲಿ ನಿಮಗೆ ತುಂಬ ರಿಲಯಬಲ್ ಆಗೋದಂದರೆ ಲೈಟ್ ಫುಟ್ ಎಕ್ಸಲರೇಷನು. ಲೈಟ್ ಫುಟ್ ಎಕ್ಸಲರೇಷನ್ನ ನೀವು ಕರೆಕ್ಟಾಗಿ ರೂಢಿ ಮಾಡ್ಕೊಂಬಿಟ್ರೆ ನಿಮಗೆ ಯಾವುದೇ ರೀತಿಯಾಗಿ MID ಇನ್ಸ್ಟಂಟ್ ಫ್ಯೂಲ್ ಎಕನಾಮಿ ನೋಡೋ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದರೆ ನೀವು ಎಷ್ಟು ಲೀನಿಯರ್ ಆಗಿ ಎಕ್ಸಲೇಟರ್ ಕೊಡ್ತೀರಾ ಅಷ್ಟು ಲೀನಿಯರ್ ಆಗಿ ನಿಮಗೆ ಪವರ್ ಡೆಲಿವರಿ ಆಗುತ್ತೆ. ಅದೇ ರೀತಿ ನಿಮಗೆ ತುಂಬ ಇಂಜಿನ್ ಎಫಿಷಿಯನ್ಸಿ ಕೊಡುತ್ತೆ, ಆ್ಯಂಡ್ ಮೈಲೇಜ್ ಫಿಗರ್ಸ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ರೀತಿಯಾದ ಒಂದು ಲೈಟ್ ಫುಡ್ ಡ್ರೈವಿಂಗ್ ಹ್ಯಾಬಿಟ್ನ ನೀವು ಮಾಡ್ಕೊಳ್ಳಿ. ಫಸ್ಟ್ಗೆ ಸ್ವಲ್ಪ ರೂಢಿ ಅನಿಸಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ನೀವು ಬೇಡ ಅಂದರೂ ನಿಮ್ಮದು ಆಟೋಮೆಟಿಕಲಿ ನಿಮ್ಮ ಎಕ್ಸಲೇಷನ್ ಸ್ಮೂತ್ನೇ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಲೈಟ್ ಫುಡ್ ಡ್ರೈವಿಂಗ್ನ ಹ್ಯಾಬಿಟ್ನ ಹಾಕ್ಕೊಳ್ತಾ ಹೋಗಿ. ಈಗಿಂದ ನೀವು ಹಾಕ್ಕೊಳ್ತಾ ಹೋದರೆ ನಿಮಗೆ ರೆಗ್ಯುಲರ್ ಆಗಿ ಡ್ರೈವ್ ಮಾಡುವಾಗ ಅದು ಅಭ್ಯಾಸ ಆಗಿಬಿಡುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ನನ್ನ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.